ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಎಲ್ಲ ಸದಸ್ಯರ ಮನೆಯವರು ಬಂದು ಹೋಗಿದ್ದರು. ಆದರೆ ವಾಸುಕಿ ವೈಭವ್ ಅವರ ಮನೆಯವರು ಮಾತ್ರ ಬರುವುದು ಬಾಕಿ ಇತ್ತು. ಅದರಂತೆ ನಿನ್ನೆ ಬೆಳ್ಳಂಬೆಳಿಗ್ಗೆ ವಾಸುಕಿ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಬಂದರು. ಬಂದವರು ಸಾಕಷ್ಟು ಬುದ್ಧಿವಾದ ಹೇಳಿದರು. ವಾಸುಕಿ ಮಾಡುತ್ತಿರುವ ತಪ್ಪುಗಳನ್ನು ಎತ್ತಿ ತೋರಿಸಿ ಬೈದು ಬುದ್ಧಿ ಹೇಳಿ ಗೆಲ್ಲಲು ಕೆಲವೊಂದು ಸಲಹೆ ಕೊಟ್ಟು ಹೋದರು. ಆದರೆ ವಾಸುಕಿಯವರ ತಾಯಿ ಬಂದು ಹೋದ ನಂತರ ವಾಸುಕಿಯವರು ತಮ್ಮ ತಾಯಿಯಾಡಿದ ಮಾತುಗಳನ್ನು ಜನರು ತಪ್ಪು ತಿಳಿಯಬಾರದು ಎಂದು ತಿರುಚಿ ಬೇರೆ ರೀತಿಯಲ್ಲಿ ಹೇಳಿ ಅಮ್ಮ ಹೇಳಿದ್ರು ಅಂತ ಹೇಳಿಬಿಟ್ಟರು. ವೀಕ್ಷಕರನ್ನು ದಡ್ಡರು ಮಾಡಲು ಹೊರಟಿರುವ ವಾಸುಕಿ ವೈಭವ್ ಅಮ್ಮನ ಮಾತುಗಳನ್ನು ಹೇಗೆ ತಿರುಚಿದ್ರು ಗೊತ್ತಾ? ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೌದು, ವಾಸುಕಿ ಅವರ ತಾಯಿ ಮನೆಗೆ ಬಂದಾಗ ಮೊದಲು ಎಲ್ಲರನ್ನು ಮಾತನಾಡಿಸಿ ನಂತರ ಮಗನ ಬಳಿ ಮಾತನಾಡುತ್ತಾ ಕುಳಿತರು. ಮೊದಲು ಮಗನಿಗೆ ಕೂದಲು ಕಟ್ ಮಾಡಿಕೋ, ಕಿಶನ್ ಮಾಡ್ತಾನಲ್ಲ ಮಾಡಿಸ್ಕೋ, ಗಡ್ಡ ಟ್ರಿಮ್ ಮಾಡ್ಕೋ, ಕಾಲುಗಾಯ ಆಗಿತ್ತಲ್ಲ ತೋರಿಸು ಎಂದು ತಾಯಿ ಪ್ರೀತಿ ತೋರಿದರು. ವಾಸುಕಿ ಅಮ್ಮನ ಬಗ್ಗೆ ವಿಚಾರಿಸಿದಾಗ ಅದನ್ನೆಲ್ಲ ಹೊರಗೆ ಬಂದ ಮೇಲೂ ಮಾತನಾಡಬಹುದು, ಈಗ ನಾನು ಹೇಳೋದು ಕೇಳಿಸ್ಕೋ ಎಂದರು. ಅನಂತರ ಬೆಳಿಗ್ಗೆ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡ್ತಿರ್ತಾರೆ, ಆಗ ನೀನು ಮಾತ್ರ ಮಲಗಿರಬೇಡ, ಶೈನ್ ಡ್ಯಾನ್ಸ್ ಮಾಡ್ತಾನೆ, ಎದ್ದು ನೀನು ಕೂಡ ಡ್ಯಾನ್ಸ್ ಮಾಡು, ನಾಳೆ ನೋಡ್ತಾ ಇರ್ತೀನಿ, ನೀನು ಕೂಡ ಎದ್ದು ಡ್ಯಾನ್ಸ್ ಮಾಡಬೇಕು, ಯಾರೋ ಬಂದು ಎಬ್ಬಿಸೋ ತನಕ ನೀನು ಕಾಯಬೇಡ, ನೀನೇ ಎದ್ದು ಡ್ಯಾನ್ಸ್ ಮಾಡು ಎಂದರು. ಜೊತೆಗೆ ಬೇರೆಯವರ ಕೈನಲ್ಲಿ ಎಣ್ಣೆ ಹಾಕಿಸಿಕೊಳ್ಳಬೇಡ, ನೀನೇ ಎಣ್ಣೆ ಹಾಕೋ, ಇನ್ನೂ ಚೆನ್ನಾಗಿ ಆಡು, ಯಾರ ಬಳಿಯಾದರೂ ಐಲೈನರ್ ಇಸ್ಕೋ, ಚೆನ್ನಾಗಿ ಕಾಣಿಸ್ಕೋ, ಈ ಬಾರಿ ನೀನು ಗೆದ್ದು ಬರಬೇಕು ಎಂದು ಬಹಳಷ್ಟು ಬಾರಿ ಹೇಳಿ ಹೋದರು. ಆದರೆ ಆನಂತರ ವಾಸುಕಿ ಎಲ್ಲಿ ತನ್ನ ತಾಯಿ ಹೇಳಿದ್ದು ಜನರು ತಪ್ಪು ತಿಳಿದುಕೊಂಡು ಬಿಡುತ್ತಾರೋ ಎಂದು ಅಮ್ಮ ಬಂದು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಸ್ವತಃ ಅವರೇ ಮನೆಯ ಸದಸ್ಯರ ಜೊತೆ ಅವರ ತಾಯಿ ಹೇಳಿದ ಬುದ್ಧಿ ಮಾತುಗಳನ್ನು ಒಳ್ಳೆಯ ರೀತಿಯಲ್ಲಿ ಬಿಂಬಿಸಿ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವ ಕೆಲಸವನ್ನು ಕೂಡ ಮಾಡಿ ಮುಗಿಸಿದರು. ಶೈನ್ ಥರ ಡ್ಯಾನ್ಸ್ ಮಾಡು ಅಂತ ತಾಯಿ ಹೇಳಿದ್ದಕ್ಕೆ ವಾಸುಕಿ ಮನೆ ಸದಸ್ಯರ ಬಳಿ ಹೇಳಿದ್ದು, ನಾನು ಹೆಚ್ಚು ಮಲಗಿ ಎದ್ದಾಗ ಚೆನ್ನಾಗಿ ಕಾಣಿಸಲ್ಲ ಅಂತ ನನ್ನ ಡ್ಯಾನ್ಸ್ ಮಾಡು ಅಂತ ಅಮ್ಮ ಹೇಳಿದರು ಎಂದರು. ಜೊತೆಗೆ ಯಾರ ಬಳಿಯೂ ಎಣ್ಣೆ ಹಾಕಿಸಿಕೊಳ್ಳಬೇಡ, ನೀನೇ ಹಾಕಿಕೋ ಎಂದಿದ್ದು. ಆದರೆ ವಾಸುಕಿ ಮನೆಯವರ ಬಳಿ ನಾನೇ ಎಣ್ಣೆ ಹಾಕು ಅಂತ ಹೇಳಿದ್ರು ಅಂತ ಹೇಳಿದರು. ಬಹುಶಃ ಬುದ್ಧಿವಂತಿಕೆ ಅಂದರೆ ಇದೇ ಇರಬೇಕು. ಆದರೆ ನೋಡುವ ಜನರು ದಡ್ಡರಲ್ಲ ಅನ್ನೋದನ್ನ ವಾಸುಕಿ ನೆನಪಿನಲ್ಲಿಡಬೇಕು. ಈಗಾಗಲೇ ವಾಸುಕಿಯ ಡಬಲ್ ಗೇಮ್ ನೋಡಿ ಬೇಜಾರಾಗಿರುವ ವೀಕ್ಷಕರು ವಾಸುಕಿಯ ಈ ಗಿಮಿಕ್ ಅನ್ನು ನಂಬ್ತಾರಾ? ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.